ಮೈಸೂರಿನಲ್ಲಿ ಬೋನಿಗೆ ಬಿದ್ದ ಮತ್ತೊಂದು ಚಿರತೆ. ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತಿದ್ದ ಚಿರತೆ ಪಿರಿಯಾಪಟ್ಟಣ ತಾಲೂಕು ರಾಮತುಂಗ ನಗರದಲ್ಲಿ ಘಟನೆ. ಬೋನಿಗೆ ಬಿದ್ದ ಸುಮಾರು 2 ವರ್ಷಗಳ ಗಂಡು ಚಿರತೆ ಇದಂತ ಹೇಳಲಾಗ್ತಿದೆ ಅರಣ್ಯ ಇಲಾಖೆಯವರು. ಚಿಪ್ ಅಳವಡಿಕೆ ಮಾಡಿ ದೇವಮಾಚಿ ಅರಣ್ಯಕ್ಕೆ ಬಿಡುಗಡೆಯನ್ನು ಕೂಡ ಮಾಡಲಾಗಿದೆ. ರೈತ ನಾಗೇಶ್ ಎಂಬುವರಿಗೆ ಸೇರಿದ 2 ಮೇಕೆಗಳನ್ನು ತಿಂದು ಹಾಕಿತ್ತು ಚಿರತೆ, ದಾಳಿ ಮಾಡಿ ಹಾಗಾಗಿ ಸ್ಥಳದಲ್ಲಿ ಬೋನಿರಿಸಲಾಗಿತ್ತು. ಸದ್ಯ ಬೋನಿಗೆ ಬಿದ್ದ ಸುಮಾರು 2 ವರ್ಷದ ಗಂಡು ಚಿರತೆ ಸೆರೆ ಸಿಕ್ಕಿದೆ. ಚಿರತೆಗೆ ಪ್ರಾಥಮಿಕ ಚಿಕಿತ್ಸೆ ಹಾಗೂ ಚಿಪ್ ಅಳವಡಿಕೆ ಮಾಡಿ ನಂತರ ದೇವಮಾಚಿ ಅರಣ್ಯಕ್ಕೆ ಇದನ್ನು ಬಿಡುಗಡೆ ಮಾಡಲಾಗಿದೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಅರಣ್ಯ ಇಲಾಖೆಯದ್ದು. ಯಾಕಂದರೆ ಚಿಪ್ ಅಳವಡಿಕೆ ಮಾಡೋದ್ರಿಂದ ಅದರ ಮೂಮೆಂಟ್ ಮೇಲೆ ಗಮನ ಇಡಲಿಕ್ಕಾಗತ್ತೆ, ಮತ್ತು ಯಾವುದರ ಭಾಗದಲ್ಲಿ ದಾಳಿ ಮಾಡೋದು ಇದೇ ಚಿರತೆನ ಅಥವಾ ಹೊಸದ ಎಂಬ ಮಾಹಿತಿಯನ್ನು ಕೂಡ ತಿಳ್ಕೊಳ್ಳಿಕ್ಕೆ ಅದು ಸಹಕಾರಿಯಾಗಲಿದೆ. ಹಾಗಾಗಿ ಚಿಪ್ ಅಳವಡಿಕೆ ತಂತ್ರಜ್ಞಾನ ಬೆಸ್ಟ್ ಇದೆ. ಯಾಕಂದರೆ ಈಗ ಎಲ್ಲ ಭಾಗದಲ್ಲೂ ಚಿರತೆಗಳು ಕಾಣ ಸಿಗ್ತಾನೇ ಇದ್ದಾವೆ. ಆ ನಿಟ್ಟಿನಲ್ಲಿ ಈ ರೀತಿಯ ಚಿಪ್ ಅಳವಡಿಕೆ ಮಾಡಿದ್ದು ಬೆಸ್ಟ್. ಯಾಕಂದರೆ ನಾವು ಅನ್ಸತ್ತೆ ಮೊನ್ನೆ ಬಿಟ್ಟು ಬಂದೀವಿ, ಮತ್ತೆ ಇವತ್ತು ಚಿರತೆ ದಾಳಿ ಆಗಿದೆ, ಅದೇ ಬಂದುಬಿಡ್ತಾ ವಾಸನೆ ಸಂಗ್ರಹಿಸಿ ಅಂತೇಳಿ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.